नारायणाय परिपूर्णगुणार्णवाय विश्वोदय स्थितलयोन्नियतिप्रदाय ज्ञानप्रदाय त्रिविधा सुरसौख्य दुःख सत्कारणाय वितताय नमो नमस्ते। प्रभूतवादान्यरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। ಬಲರಾಮ ಮೂಲ ರೂಪದಲ್ಲಿ ತನ್ನ ಹೆಂಡತಿಯಾದ ವಾರುಣಿ ಅವಳನ್ನ ರೇವತನ ಮಗಳಾಗಿ ಪಡೆದ, ಅವಳೇ ರೇವತಿ. ಯಾವುದೋ ಯುಗದಲ್ಲಿ ಜನಿಸಿದ ಆಕೆಯನ್ನು ಮದುವೆ ಆಗಲಿಲ್ಲ ಅನ್ನುವ ಕಾರಣಕ್ಕಾಗಿ ತಂದೆ ಚತುರ್ಮುಖನಲ್ಲಿಗೆ ಕರೆದೊಯ್ದು ಅಲ್ಲಿ ಕಳೆದು ಹೋದ ಕ್ಷಣವೊಂದರ ಫಲವಾಗಿ ಯುಗ ಯುಗಗಳೇ ದಾಟಿ ವಂಶ ವಂಶಗಳೇ ನಶಿಸಿ ಬೇರೆಯದೇ ಆದಂತಹ ಸ್ಥಿತಿಯಲ್ಲಿ ಈ ಜಗತ್ತನ್ನು ರೇವತ ಕಾಣ್ತಾನೆ. ಕೊನೆಗೆ ಚತುರ್ಮುಖನೇ ನಿರ್ದೇಶಿಸಿದಂತೆ ಯಾದವ ಕುಲೋತ್ಪನ್ನನಾದಂತಹ ಬಲರಾಮನಿಗೆ ಮದುವೆ ಮಾಡಿಕೊಡುವುದಕ್ಕೆ ಹೇಳಿದ್ದಕ್ಕೋಸ್ಕರ ಅಲ್ಲಿಗೆ ಹುಡುಕಿಕೊಂಡು ಬರ್ತಾನೆ. ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಪತಿಂ ಯಥಾನುರೂಪಿಣಂ ತದೀಯಮೇವ ಪೂರ್ವಕಂ ಪಿತಾ ತದೀಯ ಐಚ್ಛತ ಪ್ರವೇತ್ತುಮ ಅಬ್ಜಮ ಅಬ್ಜ ಸಂಭವಾತ್. ತಂದೆಯು ಯಥಾನುರೂಪಿಣಂ ಪತಿಂ, ಪೂರ್ವ ಜನ್ಮದಲ್ಲಿ ಅವಳ ಗಂಡನಾಗಿರತಕ್ಕವನೇ ತದೀಯಂ, ಪೂರ್ವ ಜನ್ಮ ಅಂತ ಪ್ರಶ್ನೆ ಅಲ್ಲ, ಅಲ್ಲಿ ಬಂದ ಸಂಗತಿ ಅನುರೂಪಿಣಂ ತದೀಯಂ ಪೂರ್ವಕಂ, ಹಿಂದೆಯೂ ಅವರಿಬ್ಬರ ಜೋಡಿ ಅದು ಸಾಧನೆಯನ್ನು ಮಾಡಲಿಕ್ಕೆ ಅನುಕೂಲವಾಗಿತ್ತು. ಅಂಥದ್ದೇ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಅನುಕೂಲವಾದಂತಹ ಅವಳ ಜೀವದ ಸಂಗಾತಿ ಅನಿಸಿದಂತಹ, ದೇಹ ಸಂಗಾತಿ ಬದಲಾಗಬಹುದು, ಜೀವ ಸಂಗಾತಿ ಅದು ದೇವತೆಗಳಲ್ಲಿ ನಿಯತ ಪತಿ ಪತ್ನಿಯರು ಅಂತ ಅದಕ್ಕೆ ಶಬ್ದ ಇದೆ. ನಿಯತ ಅಂತಂದ್ರೆ ಅವರು ಜೊತೆ ಜೊತೆಗೆ ಇರುವಂತವ್ರು. ನಮ್ಗೆ ಇಷ್ಟ ಆಯ್ತು ಇಷ್ಟ ಆಗುದಿಲ್ಲ, ಮತ್ತೆ ಅವನನ್ನೇ ಕಟ್ಕೋಬೇಕಾ ಅವಳನ್ನೇ ಕಟ್ಕೋಬೇಕಾ, ಇದೆಲ್ಲ ನಮ್ಮ ಅರಿವಿನ ಮಿತಿಯಿಂದಾಗಿ ಬರುವಂತಹ ಸಮಸ್ಯೆಗಳು. ದೇವತೆಗಳಲ್ಲಿ ಯಾವತ್ತೂ ಅವರಲ್ಲಿ ವೈಮನಸ್ಯ ಅನ್ನೋದು ಬರುವುದೇ ಇಲ್ಲ, ಅದು ಪೂರ್ಣ ಗುಣದಿಂದ ತುಂಬಿಕೊಂಡ ಮ್ಯಾಚಿಂಗ್ ಅಂದ್ರೆ ಇದೆ, ಯೋಗ್ಯವಾದಂತಹ ಸ್ವಭಾವ ಇದ್ದವರಾಗಿ ಪಡ್ಕೊಂಡಿರ್ತಾರೆ. ಪಿತಾ ತದೀಯ ಐಚ್ಛತ ಪ್ರವೇತ್ತುಂ ಅಬ್ಜ ಸಂಭವಾತ್. ಅವಳಿಗೆ ಯೋಗ್ಯನಾದ ಗಂಡ ಸಿಗಬೇಕು ಅನ್ನೋದನ್ನ ಬಯಸಿ, ಅಂತಹ ಗಂಡ ಯಾರು ನೀವು ಹೇಳಬೇಕು ಅಂತ ರೇವತೀ ದೇವಿಯ ತಂದೆ ಚತುರ್ಮುಖನಿಂದ ತಿಳಿಯುವುದಕ್ಕೆ ಪ್ರವೇತ್ತುಂ ಐಚ್ಛತ, ವೇತ್ತುಂ ಅಂದ್ರೆ ತಿಳಿಯಲು, ಪ್ರವೇತ್ತುಂ ಅಂದ್ರೆ ಸರಿಯಾಗಿ ಏನಾಗಿದೆ, ಯಾಕಾಗಿ ಆಕೆ ಈ ದೀರ್ಘವಾದ ಕಾಲದವರೆಗೂ ಪತಿಯನ್ನ ಪಡೆಯಲಿಲ್ಲ. ನಮ್ಗೆ ಈಗ ಕಾಲದ ವ್ಯತ್ಯಾಸದಿಂದಾಗಿ ನಾವು ಹೆಚ್ಚು ಕಮ್ಮಿ ಆಯಿತು ಅಂತ ಭಾವಿಸುವುದು ಕೇವಲ ಶರೀರವನ್ನು ನೋಡಿ. ಋಷಿಗಳ ಶರೀರದಲ್ಲಿ ಅಂತಹ ದೀರ್ಘಕಾಲದ ವ್ಯವಸ್ಥೆಯಲ್ಲಿ ಎಷ್ಟು ಬದಲಾದ್ರೂ ಕೂಡ ಅದು ದೇಹದ ವ್ಯತ್ಯಾಸ ಇರ್ತಿರ್ಲಿಲ್ಲ ಮತ್ತು ಮಾನಸಿಕವಾದ ಏರಿಳಿತಗಳಾಗ್ತಿರ್ಲಿಲ್ಲ, ಅದರಿಂದಾಗಿ ಅದವರಿಗೆ ದೋಷ ಅಂತ ಆಗ್ತಿರ್ಲಿಲ್ಲ. ಆದ್ರೆ ಮನುಷ್ಯನ ಇವತ್ತಿನ ವ್ಯವಸ್ಥೆಯ ದೃಷ್ಟಿಯಿಂದ ನೋಡಿದಾಗ ಅದರಲ್ಲಿ
ತುಂಬಾ ವ್ಯತ್ಯಾಸಗಳು ಕಾಣುತ್ತವೆ. ಅದ್ರಿಂದ ನಮ್ಗೆ ಇವತ್ತು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಈ ಕಥೆಯನ್ನ. ನಾನು ಈ ಕಥೆಗೇನೆ ಯಾವಾಗ್ಲೂ ಹೇಳ್ತಾ ಇರೋದು, ಇದೊಂದು ಕಾಲದ ಸಾಪೇಕ್ಷವಾದವನ್ನ ಹೇಳುವಂಥದ್ದು. ಕಾಲದ ಸಾಪೇಕ್ಷವಾದದಿಂದಾಗಿ ದೇಹಕ್ಕೆ ಬದಲಾವಣೆಯನ್ನು ಇಟ್ಟುಕೊಂಡು ನಾವು ಮಾತಾಡ್ತೇವೆ ಹೊರತು ಮನಸ್ಸಿಗೆ ಬದಲಾವಣೆ ಅಂತಿಲ್ಲ. ಬದಲಾವಣೆ ಅಂದ್ರೆ ಪಕ್ವ ಆಗ್ಬೋದು, ಆದರೆ ಜೀವ ಬದಲಾಗುವುದಿಲ್ಲ, ಮನಸ್ಸು ಬದಲಾಗುವುದಿಲ್ಲ. ಅಂತಹ ಒಂದು ದೀರ್ಘವಾದ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳುವಂತಹ ದೇವತೆಗಳ ನಡುವೆ ಈ ಸಂಬಂಧ ನಿರಂತರ ಇರುವಂತಹದ್ದಾದ್ರಿಂದಾಗಿ ಈ ವಿಷಯದಲ್ಲಿ ನಾನು ಹಿಂದೊಂದು ಚಲನಚಿತ್ರದ ಬಗ್ಗೆ ಒಂದು ಮಾತು ಹೇಳಿದ್ದೆ. ನೋಡ್ಲಿಕ್ಕಾದ್ರೆ ಈ ಕಥೆ ನೆನಪಿಸ್ಕೊಂಡು ಜೊತೆಗೆ ಗಮನಿಸಬಹುದು, ಇಂಟರ್ಸ್ಟೆಲ್ಲರ್ ಅಂತ. ದೇಹಕ್ಕೆ ವಯಸ್ಸಾಗುವುದು ಕೂಡ ವಾತಾವರಣವನ್ನು ಅನುಸರಿಸಿಕೊಂಡು, ಎಲ್ಲಿ ಕಾಲ ಅನ್ನೋದು ಅತ್ಯಂತ ನಿಧಾನವಾಗಿ ಸಾಗುತ್ತೋ ಅಲ್ಲಿ ನಮ್ಮ ದೇಹಕ್ಕೆ ವೃದ್ಧಾಪ್ಯ ಬೇಗ ಆವರಿಸಿಕೊಳ್ಳುವುದಿಲ್ಲ. ಈ ಪರಿಸರದಲ್ಲಿ ನಮ್ಮ ಆಹಾರ, ವಿಹಾರ, ಜೀವನ ಶೈಲಿ, ನೀರು, ಗಾಳಿ, ಬೆಳಕು ಎಲ್ಲ ಮಾಲಿನ್ಯ ಹೊಂದಿದ್ರಿಂದಾಗಿ ನಾವು ಬಹಳ ಬೇಗ ದೇಹದ ದೋಷಕ್ಕೆ ಒಳಗಾಗ್ತೇವೆ. ಎಲ್ಲಿ ಆ ಶುದ್ಧತೆ, ಪರಿಪಕ್ವತೆ ಇರುತ್ತೋ ಅಲ್ಲಿ ದೇಹ ಬಹಳ ಬೇಗ ಹೀಗೆ ವಿಕಾರಕ್ಕೊಳಗಾಗುವುದಿಲ್ಲ. ಕಾಲದ ವ್ಯವಸ್ಥೆಯು ಅಲ್ಲಿ ಸೇರಿಕೊಂಡಿರುತ್ತೆ. ಹಾಗೆ ಅಂತ ಹೇಳಿ ಸೂರ್ಯೋದಯ ಸೂರ್ಯಾಸ್ತ ಬೇಗ ಬೇಗ ಆಗುತ್ತೆ ಅಂತ ಈ ತರ ಅಲ್ಲ. ಸೂರ್ಯೋದಯ ಸೂರ್ಯಾಸ್ತ ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಹಾಗೇನೆ. ಆದ್ರೆ ಅದನ್ನ ಒಳಗಿನಿಂದ ಒಂದು ಇನ್ನರ್ ಕ್ಲಾಕ್ ಏನು ತಿರುಗ್ತಾ ಇರುತ್ತೆ ದೇಹಕ್ಕೆ, ಅದು ಈ ಹೊರಗಿನ ಆಹಾರ ವಿಹಾರದ ವ್ಯವಸ್ಥೆಯ ಜೊತೆಗೆ ಹೊಂದಿಕೊಂಡಿರುತ್ತೆ. ಹೀಗೆ ರೇವತಿ ಯಾವುದೋ ಕಾಲದವಳು ಬಲರಾಮನ ಬಳಿಗೆ ಬಂದು ತನ್ನ ತಂದೆ ಅವನಿಗೆ ಮದುವೆ ಮಾಡಿ ಕೊಟ್ಟಾಗ ಒಪ್ಪಿಕೊಳ್ತಾಳೆ. ನ ತತ್ಸದೋ ಗತೋ ವರ ತದೀಯತ ಪ್ರಗೀತಿಕ ನಿಶಮ್ಯ ನಾವಿದ್ಗತಂ ಯುಗೋರು ಕಾಲ ಪರ್ಯಯಂ. ಸತ್ಯಲೋಕಕ್ಕೆ ಹೋದವನವನು ನೇರ ಇದೇ ಶರೀರದಲ್ಲಿ ಹೋಗ್ಬಿಟ್ಟಿದ್ದಾನೆ. ತದೀಯತಃ ಅದೇ ಶರೀರದಲ್ಲಿ ಸತ್ಯಲೋಕಕ್ಕೆ ಅಂದ್ರೆ ಈಗ ಇರುವ ಸಾಮಾನ್ಯ ಶರೀರದಿಂದಲೇ ಸತ್ಯಲೋಕಕ್ಕೆ ಹೋಗಿದ್ದಾನೆ. ಯಾಕೆ ಹೋದ ಅಂದ್ರೆ ಚತುರ್ಮುಖನ ಒಂದು ವರ ಬಲ ಇತ್ತು. ಹಾಗೆ ವರಾತ್ ತದೀಯತ ವರಾತ್ ಚತುರ್ಮುಖನದ್ದೇ ವರದಿಂದಾಗಿ ತತ್ ಸದಃ ಗತಃ ತತ್ ಸದಃ ಚತುರ್ಮುಖನ ಸದಸ್ಸಿಗೆ ಅಂದ್ರೆ ಸಭೆಗೆ ಹೋದ. ಅಲ್ಲಿ ಪ್ರಗೀತಿಕಾಂ ನಿಶಮ್ಯ ಚತುರ್ಮುಖನ ಆಸ್ಥಾನದಲ್ಲಿ ಯಾವುದೋ ಒಂದು ಗೀತಿಕ ಒಳ್ಳೆಯ ಹಾಡು ಪ್ರಗೀತಿಕ ತುಂಬಾ ಚಂದದ ಹಾಡು ಕಿವಿಗೆ ಬಿತ್ತು. ಅದು ಕೇಳಿದ್ದಲ್ಲಿ ಸ್ವಲ್ಪನೇ ಹೊತ್ತು, ಆದ್ರೆ ಅದರಲ್ಲಿ ಯುಗೋರು ಕಾಲ ಪರ್ಯಯಂ ನಾವಿದ್ದತ್ ಆದ್ರೆ ಅದು ಹೋದ ಸಮಯ ಯುಗ ಯುಗಗಳೇ ದಾಟಿ ಹೋದದ್ದು ಆ ರೇವತನಿಗೆ ಗೊತ್ತೇ ಆಗ್ಲಿಲ್ಲ. ತಾನು ಇಲ್ಲಿ ಕಳೀತಾ ಇರುವಂತಹ ಕಾಲ ಅದು ಎಷ್ಟು ಪ್ರೆಷಿಯಸ್ ಆದದ್ದು ಅಥವಾ ಎಷ್ಟು ವೇಗವಾಗಿ ಭೂಮಿಯಲ್ಲಿ ಚತುರ್ಮುಖನ ಸದಸ್ಸನ್ನು ಗತಃ ಹೇಗೆ ವರದಿಂದಾಗಿ
ಹರಿ ಓಂ, ಕೇಳಿಸ್ತಿದ್ಯಾ? ಹರಿ ಓಂ ಆಚಾರ್ಯ, ಕೇಳಿಸ್ತಾ ಇದ್ದಿಲ್ಲ ಆಚಾರ. ಕೇಳಿಸ್ತಿದ್ಯಾ? ಈ ಕೇಳಿಸ್ತಾ ಇದೆ ಆಚಾರ್ಯ, ಹಿಂದೆ ಕೇಳಿಸ್ತಿದ್ದಿಲ್ಲ. ಸರಿ ಸರಿ. ವರಾತ್ ತದೀಯತಃ, ಅವನದ್ದೇ ವರಬಲದಿಂದ ಕೇಳಿದ್ದು, ಅಂದರೆ ಸಶರೀರನಾಗಿ ಚತುರ್ಮುಖನ ಲೋಕಕ್ಕೆ ಸೇರಿದ್ದು. ಅಲ್ಲಿ ಕೆಲ ಕಾಲ ಗಾನ ವಿಶೇಷವನ್ನ ಕೇಳ್ತಾ ಮನಸ್ಸು ಮರೆತು ಬಿಟ್ಟಿದ್ದಾನೆ. ಇದರಿಂದಾಗಿ ಯುಗೋರು ಕಾಲ ಪರ್ಯಯಂ, ಯುಗ ಯುಗಗಳೇ ಸರಿದು ಹೋದದ್ದು ಕಾಲ ಪರ್ಯಯಂ, ಅತ್ಯಂತ ದೀರ್ಘವಾದ ಆ ಕಾಲವನ್ನು ಅವನು ಕಾಣ್ಕೊಂಡದ್ದು ತಿಳ್ಕೊಳ್ಳೇ ಇಲ್ಲ, ಗೊತ್ತೇ ಆಗಿಲ್ಲ ಹೇಗ್ ಹೋಯ್ತು ಸಮಯ ಅಂತ. ನರಾನ ಯೋಗ್ಯ ಗೀತಿಕಾ ವಿಮೋಹ ಎತ್ತ ತೋಂಡ್ರ ಪಸ್ಸ ಮೂಢ ಸುಮೂಢ ಬುದ್ಧಿರಂತ ತೋಲ್ಪ ಕಾಲ ಇತ್ಯಮನ್ಯತ. ಆ ಕಾಲದ ವೈಶಿಷ್ಟ್ಯವನ್ನು ಅವನ ಅರಿಯಲಿಕ್ಕಾಗಲಿಲ್ಲ. ಯಾಕೆ ಅಂದ್ರೆ ಒಬ್ಬ ಮನುಷ್ಯ ಇವನು ನೃಪ ರಾಜ, ಅವರ ಯೋಗ್ಯತೆಗೆ ಮೀರಿದ ಮಟ್ಟದ ವಿಷಯಗಳು ಅವನನ್ನ ಮೋಹಗೊಳಿಸ್ತವೆ. ಮೋಹಗೊಳಿಸುವುದು ಅಂದ್ರೆ ಅದನ್ನ ಸವಿಲಿಕ್ಕಾಗುದಿಲ್ಲ, ಆಸ್ವಾದ ಮಾಡ್ಲಿಕ್ಕಾಗುದಿಲ್ಲ, ಅಥವಾ ಅದರ ಮರ್ಮ ಸತ್ಯ ಏನು ಅಂತ ತಿಳಿಯುವುದು ಗೊತ್ತಾಗುದಿಲ್ಲ, ಅಥವಾ ಅದರ ನಿಜವಾದ ಮಟ್ಟ ಅಥವಾ ಕಾಲದ ಗತಿ ಅಥವಾ ಅದರ ಪ್ರದೇಶದ ವಿಸ್ತಾರ, ಅದರಿಂದ ಆಗುವ ಲಾಭ, ಅದು ಏನಕ್ಕೋಸ್ಕರ ಸೃಷ್ಟಿಯಾಯಿತು, ಈ ಅದರ ಹಿನ್ನೆಲೆನೆ ಅರ್ಥ ಆಗುದು ಸಾಧ್ಯ ಆಗುದಿಲ್ಲ. ಹೆಚ್ಚು ಚಂದ ಹೇಳ್ತಿದ್ದಾರೆ ಅಂದ್ರೆ ಈ ವಿಷಯ ತುಂಬಾ ಯೋಚನೆ ಮಾಡ್ಲಿಕ್ಕಿರುವಂತದ್ದು. ನರಾನ್ ಅಯೋಗ್ಯ ಗೀತಿಕಾ ವಿಮೋಹ ಏತ್. ನಾವಿವತ್ತು ಪ್ರಾಣಿಗಳ ಕೆಲವು ಧ್ವನಿಗಳನ್ನ ಕೇಳಲಿಕ್ಕಾಗುದಿಲ್ಲ, ಕೆಲವೊಮ್ಮೆ ಅತ್ಯಂತ ಸೂಕ್ಷ್ಮವಾದ ತರಂಗಗಳನ್ನು ನಮ್ಮ ಕಿವಿ ಗ್ರಹಿಸುವುದಿಲ್ಲ. ಅದೇ ತರ ಈ ದೇವತೆಗಳ ಗಾನವು ಕೂಡ ಅವನಿಗೆ ಅದು ಕೇಳ್ತಾ ಇದ್ರು ಕೂಡ ಕೇಳಿದ ಹೊತ್ತು ಎಷ್ಟು ಅಂತಾನೆ ಗ್ರಹಿಸ್ಲಿಕ್ಕಾಗ್ಲಿಲ್ಲ. ಹಾಗೆ ವಿಮೋಹ ಏತ್, ಮೈಮರೆಯುವಂತೆ ಮಾಡುತ್ತೆ, ಅದು ತೊಂದರೆ ಕೊಡುತ್ತೆ ಅಂತ ಆಗ್ಬೇಕಾಗಿಲ್ಲ, ಆದ್ರೆ ಅವರಿಗೆ ಅದರ ಮೆಜರ್ಮೆಂಟ್ ಇದು ಇಂಥದ್ದು ಹೀಗಿರುವಂತಹದ್ದು ಈ ತರದ ಅದಕ್ಕೆ ಚೌಕಟ್ಟಿದೆ ಅನ್ನೋ ಈ ಯಾವ ವಿಷಯವೂ ಗೊತ್ತಾಗಲಿಲ್ಲ, ಅವರು ಅದ್ರಲ್ಲಿ ಮುಳುಗ್ಬಿಡ್ತಾರಷ್ಟೇ. ಗೀತೆ ಅಂದ್ರೆ ಹಾಡು ಅಥವಾ ದೇವಲೋಕದ ಸೌಂದರ್ಯ ಇದನ್ನೆಲ್ಲ ಆ ಕ್ಷಣದಲ್ಲಿ ಅದನ್ನ ಆಸ್ವಾದಿಸಿದ್ರು ಕೂಡ ಅದರ ಪ್ರಭಾವ ಅವರನ್ನ ಮೋಹಕ್ಕೊಳಪಡಿಸುತ್ತೆ. ಈ ಕಾರಣದಿಂದಾಗಿ ರಾಜನು ಚತುರ್ಮುಖನ ಸಭೆಯಲ್ಲಿ ಆ ಹಾಡನ್ನು ಕೇಳ್ತಾ ಕೇಳ್ತಾ ಮೋಹಗಂಡ ಬುದ್ಧಿಯ ಸ್ವರೂಪದಿಂದ, ಅಂದ್ರೆ ಅವನಿಗೆ ಬುದ್ಧಿಗೆ ಮೋಹ ಅಡರಿ ಸ್ವಲ್ಪ ಕಾಲ ಅಲ್ಪಕಾಲ ಇತ್ಯಮನ್ಯತ. ಏನು ನಾನು 2 ನಿಮಿಷ ಬಂದು ಕೂತದ್ದು, ಈ ಕೆಲವರು ಹೇಳೋದುಂಟು, ನಾನು ಬಂದು 1 ನಿಮಿಷ ಆಗಿದ್ದು, 2 ಗಂಟೆ ಹಿಂದೆ ಬಂದು ಕೂತಿರ್ತಾರೆ, ಅಷ್ಟು ಅವ್ರದಲ್ಲಿ ತಲ್ಲೀನರಾಗಿರ್ತಾರೆ. ಅವರಿಗೆ ಅದನ್ನ ಅಂದ್ರೆ ತಮ್ಮ ಎಚ್ಚರ ತಾವು ಕಳ್ಕೊಂಡಿರ್ತಾರೆ, ತಾವು ಯಾಕೆ ಬಂದಿದ್ದು, ಏನ್ ಕೆಲಸ ಆಗ್ಬೇಕಿತ್ತು, ಅವ್ರಿಗೇನೇ ಹೇಳಿದ್ದು ಬೇರೆನೆ ಕೆಲಸ, ಅಲ್ಲಿ ಹೋಗಿ ಒಂದೇನೋ ಪಾರ್ಸೆಲ್ ಕೊಡಿ ಅಂತ. ಅಲ್ಲಿ ಕೂತವನಿಗೆ ಪ್ರಜ್ಞೆನೇ ಇಲ್ಲ, ಮರ್ತೆ ಬಿಟ್ಟಿದ್ದಾನೆ. ನಾನೇ ಎಷ್ಟೋ ಸರ್ತಿ ಹೇಳುದುಂಟು, ನಾನು 5 ನಿಮಿಷ ಕಳೆಯಿತು ಅಂತ ಅನ್ಕೊಂಡ್ರೆ 2.5 ಗಂಟೆ ಕಳೆದೋಗಿದೆ, ಗೊತ್ತೇ ಆಗ್ಲಿಲ್ಲ ಅಂತ. ಅದು ಕೆಲವೊಮ್ಮೆ ಅದರಲ್ಲಿ ತಲ್ಲೀನನಾಗಿ ಹೋಗುವಂತದ್ದಿದೆ, ಕೆಲವೊಮ್ಮೆ ಅವರ ಯೋಗ್ಯತೆಗೆ ಮೀರಿದಾಗ ಅದು ಅವರಿಗೆ ದಕ್ಕದೆ ಸಮಯ ಹೋಗುತ್ತಷ್ಟೆ. ಸಮಯ ಸಿಕ್ಕು ಇಷ್ಟಪಟ್ಟು ಕಾಲ ಕಳೆಯುವುದು ಬೇರೆ ತರ, ಇದು ಮತ್ತೆ ಎರಡನ್ನ ಮಿಕ್ಸ್ಅಪ್ ಮಾಡಬಾರ್ದು. ನಾವು ಕೆಲವೊಮ್ಮೆ ಆಸಕ್ತಿಯಿಂದ ಕೆಲವೊಮ್ಮೆ ತುಂಬಾ ಪ್ರೀತಿಯಿಂದ ಕಾಲ ಕಳೆದದ್ದು ಕೂಡ ಗೊತ್ತಾಗುದಿಲ್ಲ, ಅದು ಒಂದು ರೀತಿ ಅತ್ಯಂತ ಸಂತೋಷ ಇದ್ದಾಗ. ಇನ್ನೊಂದು ಮೋಹಕ್ಕೊಳಗಾದಾಗ್ಲೂ ನಮ್ಮ ಕಾಲ ಕಳೆದದ್ದು ಅಥವಾ ಅಲ್ಲಿಯ ಸ್ವರೂಪ ಅದು ನಮ್ಮ ಮನಸ್ಸಿನಲ್ಲಿ ಉಳಿಯುವುದಿಲ್ಲ. ಹಾಗಾಗಿ ಚತುರ್ಮುಖನ ಆಸ್ಥಾನದಲ್ಲಿದ್ದಂತಹ ಜ್ಞಾನ ವೈಶಿಷ್ಟ್ಯ ಅದು ಮನುಷ್ಯನಿಗೆ ಪೂರ್ತಿ ದಕ್ಕುವಂತಹದ್ದಲ್ಲ ಅನ್ನುವ ಕಾರಣದಿಂದ ಕಳೆದು ಹೋದ ಕಾಲವನ್ನ ಅವನು ಬಹಳ ಕಮ್ಮಿ ಇದೆ, ಅದು ಹೆಚ್ಚು ಹೋಗಿಲ್ಲ ಅಂತ ಭಾವಿಸುವಂತಾಯ್ತು. ಅವನಿಗೆ ಆ ದೀರ್ಘಕಾಲದ ಸಂಗೀತದ ನೆನಪು ಅಷ್ಟು ಗಾಢವಾಗಿ ಉಳಿಲಿಲ್ಲ, ಮೈ ಮರೆತ ಅಷ್ಟೇ ಆಸ್ವಾದಿಸಿದ ಆ ಹೊತ್ತು, ಮುಂದೆ ಅದು ಮುಂದುವರಿಲಿಲ್ಲ ಅನ್ನೋದು ಒಟ್ಟು ಇಲ್ಲಿ ಹೇಳಿದ ಸಂಗತಿ. ಸುಮೂಢ ಬುದ್ಧಿ, ಸುಮೂಢ ಅಂದ್ರೆ ಮೂಢ ಅಂದ್ರೇನೆ ಮುಖ ವೈಚಿತ್ಯ, ಬುದ್ಧಿಗೆ ಏನು ಅಂತ ಗೊತ್ತಾಗದಿರುವುದು, ಅದರಲ್ಲೂ ಚೆನ್ನಾಗಿ ಸ್ವಲ್ಪವೂ ಗೊತ್ತಾಗದ ಬುದ್ಧಿ ಉಳ್ಳವನಾಗಿ ಕೊನೆಗೆ ಅಂತತಃ ಅಲ್ಪಕಾಲ ಇತ್ಯಮನ್ಯತ, ಸ್ವಲ್ಪವೇ ಕಾಲ ಹೋಯ್ತಷ್ಟೇ, ಗೊತ್ತಾಗ್ಲಿಲ್ಲ ಆಮೇಲೆ ಸ್ವಲ್ಪ ಕಾಲ ಹೋದದ್ದಲ್ಲ ಜಾಸ್ತಿ ಕಾಲ ಹೋಗಿದೆ ಅಂತ. ಇಲ್ಲಿಗೆ ಬಂದಾಗ್ಲೇ ಗೊತ್ತಾಗ್ಲಿ ಭೂಮಿಗೆ ಎಷ್ಟು ಯುಗಗಳೇ ಕಳೆದು ಹೋಗಿದೆ ಅಂತ ಅವ್ನು ಹೇಳಿದ್ಮೇಲೆ ಅದನ್ನ ಭೂಮಿಗೆ ಬಂದ್ಮೇಲೆ ಅನುಭವಿಸಿದ್ಮೇಲೆ ಅವನದ್ದು. ಹೀಗೆ ಅಲ್ಪಕಾಲ ಇತ್ಯಮನ್ಯತ.
बोधितोब्जजेन तं त्वपृच्छतः सुतापतिं फलं च सोऽब्रवीद्युगात्यये बहौ। ಯುಗಗಳು ಸಾಗಿ ಮೂರ್ಛೆ ಹೋಗಿದ್ದ ಆ ರೇವತ ರಾಜ ಚತುರ್ಮುಖನಿಂದ ಎಬ್ಬಿಸಲ್ಪಟ್ಟ, ಚತುರ್ಮುಖವನ್ನು ಎಬ್ಬಿಸಿದ. ಆಮೇಲೆ ಎಚ್ಚರ ಆಯ್ತು, ಎಷ್ಟು ಸಮಯ ಹೋಯಿತು ಅಂತ ಅನ್ನೋದೆಲ್ಲ ಗೊತ್ತಾಗ್ಲಿಲ್ಲ. ಬಂದ ಕಾರಣ ಏನು ಅಂತ ಚತುರ್ಮುಖ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾನೆ, ನನ್ನ ಮಗಳನ್ನ ನೀನು ಸೃಷ್ಟಿ ಮಾಡಿದ್ಮೇಲೆ ಅದಕ್ಕೆ ಯೋಗ್ಯನಾದ ವರನನ್ನು ಸೃಷ್ಟಿ ಮಾಡ್ಬೇಕಲ್ಲಪ್ಪ, ವಧುವನ್ನ ಮಾತ್ರ ಸೃಷ್ಟಿ ಮಾಡಿ ವರನನ್ನೇ ಸೃಷ್ಟಿ ಮಾಡದೇ ಇದ್ರೆ ಲೋಕದಲ್ಲಿ ಎಂಥ ಅವ್ಯವಸ್ಥೆ ಆಗುತ್ತೆ ಅಂತ ಹೀಗೆ ಚತುರ್ಮುಖನನ್ನ ಕೇಳಿಕೊಂಡ. ಮಗಳಿಗೊಂದು ದಂಡ ಬೇಕು ಅಂತ ಚತುರ್ಮುಖ ಹಾಗೆ ಹೇಳುತ್ತಾನೆ. ಆ ರೇವತಿಗೆ ಸರಿಯಾಗಿ ಹೊಂದುವವನು ಸುವ್ರತ ಅಂತ ಅವಳ ಹೆಸರು. ರೇವತಿಯಿಂದ ರೇವತನ ಮಗನಾದ್ರಿಂದಾಗಿ ಕರೀತಾರೆ ಸುವ್ರತ ಅಂತ ಅವಳನ್ನ. ಮಹಾಭಾರತ ಕರೆಯುತ್ತೆ. ಬಲರಾಮನನ್ನು ನೀನು ಈ ಹುಡುಗಿಗೆ ಗಂಡನನ್ನಾಗಿ ಆಯ್ಕೆ ಮಾಡಿಕೋ ಅಂತ ಹೀಗೆ ಹೇಳಿ ಕಳುಹಿಸಿದ. ಮೂರ್ಛಿತ ಸಹ ಪ್ರಬೋಧಿತ ಅಬ್ಜಜೇನ, ಮೂರ್ಛಿತನಾದವನು ಆಮೇಲೆ ಅಬ್ಜಜೇನ, ಅಬ್ಜಜ ಅಂತಂದ್ರೆ ಚತುರ್ಮುಖ, ಚತುರ್ಮುಖನಿಂದ ಪ್ರಬೋಧಿತ ಚತುರ್ಮುಖ ಆಮೇಲೆ ಅವನನ್ನ ಎಬ್ಬಿಸಿದ. ಅಂದ್ರೆ ಅಷ್ಟು ಕಾಲ ಆ ಹಾಡು ಪೂರ್ತಿ ಕೇಳಲಿಕ್ಕಾಗದೆ ನಿದ್ದೆನೆ ಬಂದ್ಬಿಡ್ತು. ಅಂದ್ರೆ ಯೋಗ್ಯತೆ ಅನ್ನೋದು ಕೆಲವೊಮ್ಮೆ ಇದ್ದಾಗ ಅದು ಎಂಥ ಕಠಿಣವಾದ ವಿಷಯ ಆದ್ರೂ ಅವನು ತುಂಬಾ ಗಮನ ಇಟ್ಟು ಕೇಳಲಿಕ್ಕಾಗತ್ತೆ. ಆದ್ರೆ ಯಾವಾಗ ನಮ್ಮಲ್ಲಿ ಆ ಸಾಮರ್ಥ್ಯ ಯೋಗ್ಯತೆ ಇಲ್ಲ ಅಂತ ಆಗುತ್ತೋ, ಇನ್ನೂ ಆ ಮನಸ್ಸು ಪಕ್ವವಾಗದೇ ಇದ್ದಾಗ, ಉಪನ್ಯಾಸವೋ ಸಂಗೀತವೋ ತೀರಾ ಆಯಾಸದಿಂದಾಗಿ ಕೆಲವೊಮ್ಮೆ ನಿದ್ದೆ ಬರುವುದು ಬೇರೆ. ಅದು ಯಾವತ್ತು ಒಂದು ದಿವಸ ಬರುತ್ತೆ, ಯಾವಾಗ ಕೂತರು ನಿದ್ದೆ ಬರುತ್ತೆ, ಯಾವಾಗ ಪಾಠ ಕೂತರು, ಯಾವಾಗ ಉಪನ್ಯಾಸ ಕೂತರು, ಯಾವಾಗ ಏನಾದ್ರೂ ಒಂದು ಒಳ್ಳೆ ಕೆಲಸದಲ್ಲಿ ಕೈ ಹಾಕಿದ ತಕ್ಷಣ ನಮ್ಗೆ ನಿದ್ದೆ ಬರುತ್ತೆ ಅಂದ್ರೆ, ನಾವು ಇನ್ನೂ ಅದಕ್ಕೆ ಪೂರ ಸಿದ್ಧತೆ ಮಾಡಿಕೊಂಡಿಲ್ಲ, ಆ ವಸ್ತುವಿನ ಮಹತ್ವವನ್ನು ತಿಳ್ಕೊಂಡಿಲ್ಲ, ಆ ಗುರುಗಳಿಂದ ಸಿಗಬೇಕಾದ ಸ್ವತ್ತಿನ ನಿಜವಾದ ಫಲ ಏನು, ಅದು ಎಂಥ ದೊಡ್ಡ ಫಲವನ್ನು ನಮಗೆ ಕೊಡುತ್ತೆ ಅನ್ನೋದರ ಎಚ್ಚರ ಇಲ್ಲದೆ ನಾವು ಅದನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದೇವೆ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಮನುಷ್ಯನಿಗೆ ಸಿಗುವಂತಹ ಫಲ ಅದು ಪ್ರಾಮಾಣಿಕವಾಗಿ ಭಗವಂತನ ಪ್ರೀತಿಯಿಂದ ಸಿಕ್ಕದ್ದಾದ್ರೆ ಅವನು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಅಷ್ಟೇ ಅಲ್ಲ, ಅದರ ಸತ್ಫಲವನ್ನ ಅದರ ಸಾಫಲ್ಯವನ್ನ ಅವನು ಹೊಂದುತ್ತಾನೆ. ಅದರಿಂದಾಗಿ ಮನುಷ್ಯನಿಗೆ ಎಷ್ಟೋ ಸತ್ಯ ಕೆಲವೊಮ್ಮೆ ಕೆಲವು ವಿಷಯಗಳು ದೀರ್ಘಕಾಲ ದಕ್ಕುವುದಿಲ್ಲ, ಕಾರಣ ಅವನಲ್ಲಿ ಇರುವಂತಹ ಯೋಗ್ಯತೆಯ ಕೊರತೆ. ಮೂರ್ಛಿತ ಅವನಲ್ಲಿ ನಿದ್ದೆ ಮಾಡಿದ, ಮೈ ಮರೆತು ಕಳ್ಕೊಂಡ್ಬಿಟ್ಟ. ಪ್ರಬೋಧಿತ ಆಮೇಲೆ ಚತುರ್ಮುಖನೇ ಎಬ್ಬಿಸಿದ್ದು. ಆ ಏನಾದ್ರು ಒಂದು ಸ್ವಲ್ಪ ಕೇಳುವ ಹಾಗೆ ಆಗಬೇಕು ಅಂದ್ರೆ ಚಿತ್ತಾಭಿಮಾನಿಯಾಗಿ ಜೀವಾಭಿಮಾನಿಯಾಗಿ ಚತುರ್ಮುಖನೇ ಜ್ಞಾನವನ್ನ ಕೊಡಬೇಕು. ಹಾಗೆ ಕೊಟ್ಟ ಪೃಚ್ಛತ ತಂತು ಅಪೃಚ್ಛತ ಅವನನ್ನೇ ಎಬ್ಬಿಸಿದ. ಆಮೇಲೆ ಕೇಳಿದ, ಏನಪ್ಪ ಏನ್ ಬೇಕಿತ್ತು ಅಂತ. ಆಗ ಅವನು ಕೂಡ ಚತುರ್ಮುಖನನ್ನ ಕೇಳ್ತಾನೆ, ನನ್ನ ಮಗಳಿಗೊಂದು ಸುತಾಪತಿಂ ಬಲಂ ಸೋ ಅಬ್ರವೀತ್. ಆಗ ಅವನು ಹೇಳಿದ, ಸುತಾಪತಿಂ ನಿನ್ನ ಮಗಳಿಗೆ ಬಲಂ, ನಿನ್ನ ಮಗಳಿಗನನ್ನಾಗಿ ಬಲರಾಮನನ್ನ ಆಯ್ಕೆ ಮಾಡಿಕೋ ಇದು ಸಹ ಅಬ್ರವೀತ್. ಯಾಕೆಂದ್ರೆ ಯುಗಾತ್ಯಯೇ ಬಹಳ ಯುಗಗಳು ಮುಗಿದು ಹೋಗಿವೆ, ಯುಗಾತ್ಯಯೇ ಬಹು ಅನೇಕ ಯುಗಗಳು ದಾಟಿ ಹೋದ ಬಳಿಕ ಈಗ ಎಚ್ಚರಗೊಂಡಿದ್ದಿ, ಮೂರ್ಛಿತನಾದವನು ಈಗ ಎದ್ದಿದ್ದಿ. ಅಲ್ಲಿಯ ಕಾಲಮಾನದ ವ್ಯತ್ಯಾಸ ಒಂದು, ಮತ್ತೆ ಇವನಿಗೆ ಅಂಥ ಚತುರ್ಮುಖನ ಲೋಕದ ಸಂಗೀತವನ್ನು ಆಸ್ವಾದ ಮಾಡುವಷ್ಟು ಮಾನಸಿಕ ಎತ್ತರ ಇಲ್ಲ ಅನ್ನುವ ಕಾರಣಕ್ಕಾಗಿ ಅದನ್ನ ಸಹಿಸಲಾರದೆ ಮೋಹಕ್ಕೊಳಗಾದ, ಮೂರ್ಛೆ ಬಿದ್ದ, ಮೂರ್ಛೆಗೆ ಹೋಗಿದ್ದ. ಆಮೇಲೆ ಚತುರ್ಮುಖನ ಎಬ್ಬಿಸಿ ಆ ಹಾಡನ್ನ ಕೇಳಿಸಿದ್ದಾನೆ. ಇಲ್ಲ ಅವನಿಗೆ ಮಾತ್ರ ಹೇಳಿದ್ದಾರೆ,
ಅವಳಿಗೆ ಹೇಳಲಿಲ್ಲ ಮೂರ್ಛೆ ಬಂತು ಅಂತ. ಅವಳು ಆಸ್ವಾದಿಸಿದಾಳೆ ಅಂದ್ರೆ ಅವಳು ಒಳಗಿನಿಂದ ಯಾರಿದ್ದವಳು, ವಾರುಣಿ. ಅವಳಿಗೆ ಆ ದೇವಲೋಕದ ಎಚ್ಚರ ಇತ್ತು, ಆದ್ರಿಂದಾಗಿ ಅಂತ ಸುಖದ ಅನುಭವದ ಅವಳಿಗೆ ಮೂರ್ಛೆ ಬಂದದನ್ನ ಹೇಳಿಲ್ಲ ಇಲ್ಲಿ. ಅವಳು ಅದನ್ನ ಪೂರ್ತಿ ಆಸ್ವಾದಿಸಿದ್ದಾಳೆ. ತನ್ನ ತಂದೆ ಮೂರ್ಛೆ ಬಿದ್ದದ್ದು ಅವಳಿಗೆ ಗೊತ್ತಿದೆ. ಆಮೇಲೆ ತಂದೆ ಚತುರ್ಮುಖನ ಎಬ್ಬಿಸ್ತಾನೆ ಅಂತ ಆದ್ಮೇಲೆ ಅವಳು ಏನು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಎದ್ದ ಬಳಿಕ ಅವಳು ಅವನು ಕೇಳಿದ್ದಕ್ಕೋಸ್ಕರ, ನಿನ್ನ ಮಗಳಿಗೆ ಯೋಗ್ಯನಾದ ಪತಿಯಾಗಿ ಬಲರಾಮನನ್ನ ಆಯ್ಕೆ ಮಾಡಿಕೋ ಅಂತ ಹೀಗೆ ಹೇಳಿ ಕಳುಹಿಸಿದ್ದಾರೆ. ತರೈವತೋ ಬಲಾಯತಾಂ ಪ್ರದಾಯ ಗಂಧಮಾದ ನಂಗತೋತ್ರ ಚೀರ್ಣ ಸಸ್ತವ ಚೀರ್ಣ ಚೀರ್ಣ ಸಪ್ತಪ ಅವಾಪ ಕೇಶವಾಂತಿ ರೈವತಃ. ಆ ರೈವತನು ಬಲಾಯ ಬಲರಾಮನಿಗೆ ತಾನ್ ತನ್ನ ಮಗಳಾದಂತಹ ಸುವ್ರತಾಳನ್ನು ಅಥವಾ ರೇವತಿಯನ್ನು, ಸುವ್ರತ ಅಂತ ಅವಳಿಗೆ ಇಟ್ಟ ಹೆಸರು, ರೇವತಿ ಹೇಗೆ ಕುಂತಿ ಅನ್ನೋದು ಕುಂತಿ ಭೋಜನ ಮಗಳಾಗಿ ಬಂದ ಹೆಸರು, ಹಾಗೆ ಇದು ರೈವತಕ ಪರಿಸರದಲ್ಲಿ ಅವನು ಇದ್ದದ್ದಾದ್ರಿಂದಾಗಿ ಅವನ ಹೆಸರು ರೇವತ ಅಂತಿತ್ತು. ರೇವತನ ಮಗಳು ರೇವತಿ ಅಂತ ಆಗಿದ್ಲು. ಇಲ್ಲಿ ಅವಳು ಸುವ್ರತ ಅಂತ ಗುರುತಿಸಲ್ಪಡ್ತಾಳೆ. ತಾಂ ಪ್ರದಾಯ, ಆ ತನ್ನ ಮಗಳನ್ನ ಕೊಟ್ಟು ಗಂಧಮಾದನಂ ಗತಃ, ಗಂಧಮಾದನ ಪರ್ವತಕ್ಕೆ ತೆರಳಿ ಚೀರ್ಣ ಸಪ್ತಪಾಹ, ಚೀರ್ಣ ಅಂದ್ರೆ ಸಂಪಾದಿಸುವುದು, ಸಂಗ್ರಹಿಸುವುದು, ಒಟ್ಟೈಸುವುದು. ಚೀರ್ಣತಃ ಚೀರ್ಣ ಸಪ್ತಪಾಹ, ತುಂಬಾ ಒಳ್ಳೆಯ ತಪಸ್ಸನ್ನು ಅಂದ್ರೆ ತನ್ನ ಜವಾಬ್ದಾರಿಯನ್ನ ಮಗಳನ್ನ ಕನ್ಯಾದಾನವನ್ನ ಮಾಡುವುದನ್ನ ನಡೆಸಿದ ಬಳಿಕ ಕೇಶವಾಂತಿಕಂ ಅವಾಪ, ಗಂಧಮಾದನಂ ಗತಃ ಹೋದವನು ತತ್ತ ಚೀರ್ಣ ಸಪ್ತಪಾಹ, ಅತ್ಯಂತ ಗಾಢವಾದ ತಪಸ್ಸನ್ನು ಮಾಡಿ. ತಪಾಹ ಅನ್ನೋದದ್ದು ಪುಲ್ಲಿಂಗ ಶಬ್ದ ಆಯ್ತು. ಈಗ ಚೀರ್ಣ ಸಪ್ತಪಾಹ ಅಂತ ಶಬ್ದ, ಬರೀ ತಪಾಹ ಅನ್ನೋದು ಪುಲ್ಲಿಂಗ ನಪುಂಸಕಲಿಂಗ ಸೇರಿದ. ಅವಾಪ ಕೇಶವಾಂತಿಕಂ, ಕೇಶವಾಂತಿಕಂ ಅವಾಪ, ಕೇಶವಾಂತಿಕಂ ಕೇಶವನ ಬಳಿಗೆ ಅವನು ತೆರಳಿದ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬದುಕಿಗೆ ಒಂದು ಯಾವುದೋ ಒಂದು ಗುರಿ ಇರುತ್ತೆ, ಅದನ್ನು ಮುಗಿಸಿದ ಬಳಿಕ ಮತ್ತೆ ತನ್ನ ನಿರ್ವಿಣ್ಣತೆಯನ್ನು ಕಳ್ಕೊಂಡು, ದುಃಖವನ್ನ ಕಳ್ಕೊಂಡು ವಾನಪ್ರಸ್ಥಾಶ್ರಮ ಅಥವಾ ಸನ್ಯಾಸ ಅಥವಾ ಒಟ್ಟಂತ ಅವನ ಉದ್ದೇಶ ಭಗವಂತನನ್ನು ಪಡೆಯುವುದು ಅಂತನ್ನುವುದು. ಅದು ಹಿಂದೆ ಸಹಜವಾಗಿತ್ತು, ಯಾರು ಹೇಳಿ ಅವನಿಗೆ ರಿಟೈರ್ಮೆಂಟ್ ಕೊಡ್ಬೇಕಾಗಿರ್ಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯ ಸಾಧನೆ ಮಾಡಿದ ಮೇಲೆ ಇಷ್ಟು ನನ್ನ ಜೀವನದ ಗುರಿ ಅನ್ನೋದನ್ನ ಅವರು ಚೆನ್ನಾಗಿ ತಿಳ್ಕೊಂಡು, ಆ ಮೂಲಕ ನನಗೆ ಲೋಕದಲ್ಲಿ ಭಗವಂತ ಒದಗಿಸಿದ ಕರ್ತವ್ಯ ಇಷ್ಟು, ಇಷ್ಟನ್ನು ಮಾಡಿ ಮುಂದೆ ನನ್ನ ಅಂತರಂಗದ ಸಾಧನೆಗೆ ನಾನು ಹೊರಡ್ತೇನೆ ಅಂತ ಹೊರಡ್ತಾ ಇದ್ರು. ಹೀಗಾಗಿ ಇಲ್ಲಿ ರೇವತನು ಕೂಡ ಮಗಳನ್ನು ಒಪ್ಪಿಸಿ ಆದ ಬಳಿಕ ಇನ್ನೇನು ವಿಶೇಷವಾದ ಕಾರ್ಯಭಾರ ಇಲ್ಲ, ಅದರಿಂದಾಗಿ ಅವನು ಗಂಧವಾದನ ಪರ್ವತಕ್ಕೆ ತೆರಳಿ ದೀರ್ಘವಾದ ತಪಸ್ಸನ್ನು ಚೆನ್ನಾಗಿ ನಡೆಸಿ ಪರಮಾತ್ಮನನ್ನ ಒಲಿಸಿಕೊಂಡ, ಅವನಲ್ಲಿಗೆ ತೆರಳಿದ. ಅವಾಪ ಕೇಶವಾಂತಿಕಂ. ಬಲೋಪಿತಾಂ ಪುರಾತನ ಪ್ರಮಾಣ ಸಂಹಿತಾಂ ವಿಭುಕ್ಕಲೆ ಹಲೇನ ಚಾಜ್ಞೆಯ ಸಮಾಂ ಚಕಾರ ಸತ್ಯವಾಂಛಿತ. ಪುರಾತನ ಪ್ರಮಾಣ ಸಂಹಿತಾಂ, ತಾಂ ಹಳೆಯ ಕಾಲದ ಎತ್ತರದ ಸ್ಥಿತಿಯಲ್ಲಿ ಇರುವ ಆ ಹುಡುಗಿ ರೇವತಿಯನ್ನು, ತಾಂ ವಿಭುಃ ಬಲಃ ಅಪಿ ಬಗೆ ಬಗೆಯ ವಿದ್ಯೆಗಳನ್ನು ಚೆನ್ನಾಗಿ ತಿಳಿದಿರುವ, ತನ್ನ ಬಯಕೆಗೆ ಅನುಗುಣವಾಗಿ ವಸ್ತುವನ್ನು ಸರಿಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದ ಬಲರಾಮನು ವಿಭುಹು ಹಲೇನ ಹಲದಿಂದ ಸತ್ಯವಾಂಛಿತ, ಅವಳಿಗೂ ಅವಳತ್ರನು ಅದರ ಎತ್ತರ ಇತ್ಯಾದಿಗಳನ್ನು ನಾನು ತಗ್ಗಿಸ್ತೇನೆ ಅಂತನ್ನುವ ವಿವರವನ್ನು ನೀಡಿದ್ದಾನೆ.
ತಮಾಮ್ ಕಾರ್ ತದ್ಗು ಅಂತ ಆಜ್ಞೆ ಮಾಡಿದಾಗ ಅಲೇನ ಆಜ್ಞೆಯಾಚ ತಮಾಂ ಚಕಾರ ಅವಳಿಗೂ ಮನಸ್ಥಿತಿಯನ್ನು ಅವಳು ಕೂಡ ನಾನು ಶರೀರವನ್ನು ಬದಲಿಸಿಕೊಳ್ಬೇಕು ಅಂತ ಬಯಕೆ ಇದ್ರೆ ಮಾತ್ರ ಅದಾಗುತ್ತೆ ಅವಳ ಬಯಕೆ ಇಲ್ಲದ್ರೆ ಅದು ಹಾನಿಯಾಗುತ್ತೆ ದೇಹಕ್ಕೆ ಒಟ್ಟು ಶಾಪ ಅಂತ ಆಗ್ಬಹುದು ಅದನ್ನ ಆದ್ರೆ ಅವಳು ಯಾವಾಗ ಅದನ್ನು ಸ್ವೀಕರಿಸಿ ಒಪ್ಪಿಕೊಂಡ್ಲು ತನ್ನ ಆಜ್ಞೆಯಿಂದ ಫಲವನ್ನ ಆಕೆಯ ಹೆಗಲಿಗೆ ಇಟ್ಟು ತನ್ನ ಹೆಗಲಿಗೆ ಸಮನಾದ ಎತ್ತರವನ್ನು ಬರುವಂತೆ ಮಾಡಿಕೊಂಡ ಸತ್ಯವಾಂಚಿ ಯಾವಾಗ್ಲೂ ಸತ್ಯದಲ್ಲಿಯೇ ನಡೆದುಕೊಂಡವನಾದ್ರಿಂದ ಇದು ಸಾಧ್ಯ ಆಯ್ತು ನಮ್ಗೆ ಇವತ್ತು ಸಾಧ್ಯ ಆಗುವುದಿಲ್ಲ ಯಾಕೆ ಬಹಳ ಜನ ಕೆಲವೊಂದು ವಿಷಯಗಳನ್ನ ವೈಜ್ಞಾನಿಕವಾಗಿ ನಿರೂಪಿಸಿದ ತಕ್ಷಣ ಓ ಇದು ಅವರ ತಪಸ್ಸೇನಲ್ಲ ಇದು ಪ್ರಕೃತಿಯಲ್ಲಿರುವ ನಿಯಮವನ್ನೇ ಅವ್ರು ಪಾಲಿಸಿದ್ರು ಅಂತ ಆದ್ರೆ ಅವರ ಪಾಲನ್ ಅವರ ಆಜ್ಞೆಗೆ ಮಾತ್ರ ಪ್ರಕೃತಿ ಹೇಗೆ ಪಾಲಿಸಿತು ಯಾಕೆ ಪಾಲಿಸಿತು ಇದು ನಮ್ಗೆ ಅರ್ಥ ಆಗ್ಬೇಕಾದದ್ದು ಇದನ್ನು ಹೇಳಲಿಕ್ಕೋಸ್ಕರ ಈ ಕಥೆಯ ಇನ್ನೊಂದು ಮುಖವನ್ನ ಪರಿಚಯ ಮಾಡಿಕೊಡುದು ಅಂದ್ರೆ ವೈಜ್ಞಾನಿಕ ಮುಖವನ್ನ ಪರಿಚಯಿಸುವುದರ ಉದ್ದೇಶ ಲ್ಯಾಬಲ್ಲಿ ಕೂತ್ಕೊಂಡು ಮಾಡುವಂತಹ ಕರ್ತವ್ಯ ಅಲ್ಲ ಒಬ್ಬ ಎಲ್ಲಿ ದೂರದಲ್ಲೇ ಕೂತರು ಕೂಡ ಆ ಕ್ರಿಯೆಯನ್ನ ಮಾಡ್ತಾನೆ ಅಂದ್ರೆ ಮನಸ್ಸಿಗಷ್ಟು ಶಕ್ತಿ ಇದೆ ತಪಸ್ಸಿಗಷ್ಟು ಬಲ ಇದೆ ದೊಡ್ಡ ಅನುಗ್ರಹ ಹಾಗೆ ಕೆಲಸ ಮಾಡುತ್ತೆ ದೇವರ ಪ್ರೀತಿ ಅವನ ಮೇಲಿದೆ ಅನ್ನೋದು ತಿಳಿಯುತ್ತೆ ಹಾಗಾಗಿ ಅವಳನ್ನು ಆದೇಶಿಸಿದ ಅವಳ ಮನಸ್ಸಿನಲ್ಲಿ ನೀನು ಕೂಡ ತಗ್ಗುವ ಭಾವನೆ ಹೊಂದಬೇಕು ಆ ಕ್ರಿಯೆಯನ್ನು ಮಾಡಬೇಕಾದವನು ಬಲರಾವನೆ ಆದ್ರಿಂದಾಗಿ ತನ್ನ ನೇಗಿಲಿನಿಂದ ಆಕ ಕುತ್ತಿಗೆಯನ್ನ ಹಿಡಿದೆಳೆದು ತನ್ನ ವಯಸ್ಸಿಗೆ ರೂಪಕ್ಕೆ ಅನುರೂಪವಾದ ರೀತಿಯಲ್ಲಿ ಆಕೆಯನ್ನ ಸತ್ಯವಾಂಚಿತ ಪ್ರಾಮಾಣಿಕವಾಗಿ ಬಯಸಿದ್ದಾದ್ರಿಂದಾಗಿ ಇದರಲ್ಲಿ ಸ್ವಾರ್ಥ ನಮ್ಮ ಫೋಟೋ ಶೂಟ್ ಮಾಡುವಾಗ ಕಾಲು ಮತ್ತೆ ತಲೆ ಮಾತ್ರ ಬರುತ್ತೆ ಅನ್ನೋ ತರ ಆಗ್ಬಾರ್ದು ಅನ್ನೋ ಈ ಒಂದು ವೈಯಕ್ತಿಕ ಬಯಕೆಯಿಂದ ಅಲ್ಲ ಸತ್ಯವಾಂಚಿತ ಸತ್ಯದ ಜೊತೆಗೆ ಬದುಕಿದವನು ವಿಭುಹು ಎಲ್ಲ ರೀತಿಯಾದ ಸಾಮರ್ಥ್ಯವನ್ನು ಹೊಂದಿದವನು ಅಂತಹ ಬಲಹ ಬಲನು ತಾಮ್ ಆ ಪುರಾತನ ಪ್ರಮಾಣ ಸಂಹಿತ ಪೂರ್ವಯುಗದ ಎತ್ತರವನ್ನು ಮನುಷ್ಯನಿಗಿಂತ ಹೆಚ್ಚು ಹೊಂದಿದ್ದನ್ನ ಗಮನಿಸಿ ಬಲರಾಮ ತನ್ನ ಹಲಾಯುಧವನ್ನು ಬಳಸಿ ಆಕೆಯ ಮನ ಒಲಿಸಿ ಆಜ್ಞಾಪೂರ್ವಕವಾಗಿ ಸಮಾಂಚಕಾರ ಕೇವಲ ಮನಸ್ಸಿನಿಂದ ಮಾತ್ರ ಒಂದಾಗಿದ್ನು ಈಗ ಶರೀರದಿಂದಲೂ ಕೂಡ ಸಮನಾದಳು ಅಂತ ಹೀಗೆ ಬಲರಾಮ ದೇವತೆಯರ ರೇವತಿಯರ ವಿವಾಹದ ಕುರಿತಾದ ಚಿಂತನೆಯನ್ನು ನೀಡುತ್ತಾರೆ ತಯಾರ ತಸ್ಸುತಾವು ಚಟೋಲ್ಮುಖ ಅಭಿಧಾವತ್ ಅಭಿಧಾವಧಾತ್ ಪುರಾರ್ಯಮಾಂಶಕೌ ಸುರೌ ಉದಾರ ಚೇಷ್ಟಿತೋ ಬಲಃ ಸುವ್ರತ ತುಂಬಾ ಸಂತೋಷಪಟ್ಟು ಬಲರಾಮನನ್ನು ಸೇರಿದ್ದಾಳೆ ಬಲರಾಮನೂ ಕೂಡ ತಯಾರಪಃ ಆಕೆಯಿಂದ ತುಂಬಾ ಆನಂದವನ್ನು ಅನುಭವಿಸಿದ್ದಾನೆ ಉಭೌ ಸುತೌ ಎರಡು ಮಕ್ಕಳು ಹುಟ್ಟಿದ್ರು ಶಠ ಮತ್ತು ಉನ್ಮುಖ ಅಂತ ಇವರ ಹಿಂದೆ ಪುರಾ ಅರ್ಯಮಾಂಶಕೌ ಅಂಶಕೌ ಅರ್ಯಮ ಮತ್ತು ಅಂಶಕ ಅನ್ನುವ ಇಬ್ಬರು ದೇವತೆಗಳೇ ಈ ಶಠ ಮತ್ತು ಉನ್ಮುಖರಾಗಿ ಹುಟ್ಟಿದ್ದಾರೆ ಸುರೌ ಉದಾರ ಚೇಷ್ಟಿತೌ ಇವರಿಬ್ಬರು ದೇವತೆಗಳು ಮತ್ತು ತಪ್ಪು ಮಾಡದ ಅಸಹಜವಾದ ಬಲದ ದುರ್ಬಳಕೆಯನ್ನು ಮಾಡಿಕೊಳ್ಳುವವರಲ್ಲ ಒಳ್ಳೆಯ ಮಕ್ಕಳಾಗಿ ಶಠ ಉನ್ಮುಖರಿಬ್ಬರು ಕೂಡ ಯುದ್ಧದಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರವನ್ನು ವಹಿಸಿದವರು ಉಲ್ಮುಖ ಶಠ ಹೀಗೆ ಇಬ್ರು ಕೂಡ ಬಲರಾಮ ಸುವ್ರತೆಯರ ಮಕ್ಕಳಾಗಿ ಕಂಗೊಳಿಸಿದ್ರು ಹೀಗೆ ಒಂದು ಪ್ರಸಂಗವನ್ನು ಹೇಳುವಾಗ ಅದಕ್ಕೆ ಸಂಬಂಧಪಟ್ಟ ಉಳಿದ ಪ್ರಸಂಗಗಳನ್ನು ಕೂಡ ಜೋಡಿಸ್ತಾ ಹೇಳ್ತಾ ಬರ್ತಾ ಇದ್ದಾರೆ ಮುಂದೆ ಕೃಷ್ಣ ರುಕ್ಮಿಣಿಯ ಕೈ ಹಿಡಿದ ಅನ್ನುವ ಕಥೆ ಈಗ ಅಪಹರಿಸಿ ದ್ವಾರಕೆಗೆ ತಂದು ಅವಳ ತಂದೆಯನ್ನು ಉಳಿದಂತೆ ಬಂಧುಗಳನ್ನು ಎಲ್ಲರನ್ನು ಬರ ಹೇಳಿದ್ದಾನೆ ಮುಂದೆ ವಿವಾಹದ ಪ್ರಸಂಗ ಬರುತ್ತೆ ಅದನ್ನು ಮತ್ತೆ ನಾಳೆಯ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಅಂತ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀಕೃಷ್ಣ ಅರ್ಪಣಮಸ್ತು.
ಸರ್ ಸ್ಮಿತಾ ಅವರು ಎರಡು ದಿವಸ ಏನೋ ಕೇಳಬೇಕಂತಿದ್ದಾರೆ. ಆ ಹೇಳಿ. ಇದು ಒಂದೊಂದೇ ಅವಯವಗಳ ಮೇಲೆ ಬಾಣ ಬಿಡೋದು ಅಂತ ಹೇಳಿದ್ರಲ್ಲ ಅವತ್ತು, ಟು ತ್ರೀ ಡೇಸ್ ಬ್ಯಾಕ್. ಅವಾಗ ಅದು ಅದು ಅಸ್ತ್ರದ್ದು ಪ್ರಭಾವನ ಅಥವಾ ಶಸ್ತ್ರನ ಅಂತ ಅಂದ್ರೆ ಮೆಕ್ಯಾನಿಕಲ್ ಸ್ಕಿಲ್ ಇಂದ ಮಾಡಿರ್ತಾರ ಅಥವಾ ಅಸ್ತ್ರದ್ದು ಮಂತ್ರದ ಬಲ ಇರತ್ತ ಅದಕ್ಕೆ ಅಂತ. ಎರಡೂ ಇರ್ಬೋದು, ಅವರವರ ಸಾಮರ್ಥ್ಯದ ಮೇಲೆ ಡಿಪೆಂಡ್. ಯಾರಿಗೆ ಸ್ವಸಾಮರ್ಥ್ಯ ಇರೋದಿಲ್ವೋ ಅವರು ಮಂತ್ರದ ಮೇಲೆ ಶರಣು ಹೋಗ್ತಾರೆ, ಯಾರಿಗೆ ಸ್ವಸಾಮರ್ಥ್ಯ ಇರುತ್ತೋ ಅವರ ಅಸ್ತ್ರವನ್ನು ಪ್ರಯೋಗಿಸ್ತಾರೆ, ಅದು ತಮ್ಮ ಮ್ಯಾನುವಲ್ ಆಗಿ ಕಾರ್ಯವನ್ನು ಮಾಡಿರ್ತಾರೆ. ಆ ಸಾಮರ್ಥ್ಯ ಚಳಕ ಇದ್ರೆ ಮಾತ್ರ ಅವನು ಕ್ಷತ್ರಿಯನಾಗ್ತಾನೆ. ಅದ್ರಿಂದ ಅದು ಬೇಕು, ವರಬಲವೂ ಬೇಕಾಗುತ್ತೆ. ಓಕೆ, ಸೊ ಮೆಕ್ಯಾನಿಕಲ್ ಸ್ಕಿಲ್ ಇರ್ತಿತ್ತು ಆ ತರ, ಬರೀ ಒಂದೊಂದ್ ಪಾರ್ಟ್ ಅಂದ್ರೆ ಬರೀ ಕೂದಲು ಹೋಗ್ಸೋದು ಅಥವಾ ಕಿರೀಟ ಬೀಳ್ಸೋದು ಆತರ. ನಮಸ್ತೆ ಆಚಾರ್ಯರೇ, ನಂದೊಂದು ಪ್ರಶ್ನೆ ಇದೆ. ಈ ಬಲರಾಮನ ಹೆಂಡತಿ ರೇವತಿ, ಆಕೆಗೆ ಲಕ್ಷ್ಮೀ ದೇವಿ ಆವೇಶ ಇರತ್ತೇನೋ ಅಲ್ಲ? ಹೌದು. ಮತ್ತೆ ಅವಳನ್ನ ಪೇಯ ಅಂತ ಕೂಡ ಕರೀತಾರೆ ಅಂತ ಕೇಳಿದೀನಿ, ಓದಿದೀನಿ. ಪೇಯ ಅಂತ ಯಾತಕ್ಕೆ ಕರೀತಾರೆ? ಪೇಯ ಅಂದ್ರೆ ಒಂದು ಡ್ರಿಂಕ್ ಅಂತಲ್ವಾ, ಏನಾರು ಕುಡಿಯೋದಕ್ಕೆ. ಅವಳು ಹಾಂ ಅಭಿಮಾನಿನಿ ಆದ್ರಿಂದಾಗಿ ಅವಳನ್ನ ಕರೀತಾರೆ. ಓಕೆ. ಮಧ್ಯಕ್ಕೆಲ್ಲ ಅಭಿಮಾನಿ ದೇವತೆಗಳಿರ್ತಾರ ಅಂದ್ರೆ ಅವಳ ಜೊತೆಗೆ ಸೇರಿದ ಇನ್ನೊಬ್ಳು, ಹಿಂದೆ ಅದರ ಹೆಸರನ್ನ ಉಲ್ಲೇಖ ಮಾಡಿದ್ದೆ, ಅವರೆಲ್ಲ ಸೇರಿನೇ ರೇವತಿ ಆಗಿರೋದು. ಎರಡು ಜನ ಅಂದ್ರೆ ಲಕ್ಷ್ಮಿ ಇದ್ದಾಳೆ, ವಾರುಣಿ ಇದ್ದಾಳೆ, ಮತ್ತು ಪೇಯದ ಅಭಿಮಾನಿ ದೇವತೆ ಒಬ್ಳು ಇದ್ದಾಳೆ ಅವ್ರ ಜೊತೆಗೆ. ಓಕೆ ಥ್ಯಾಂಕ್ ಯು.